ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಸಿವಿಲ್ ಪಿ ಎಸ್ ಐ ರಿಕ್ರೂಟ್ಮೆಂಟ್ 2021 ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಎಲ್ಲರಿಗೂ ತುಂಬಾ ಖುಷಿ ಸಂಗತಿ ಇದೆ ಗೈಸ್. ಆಕ್ಚುಲಿ ಸೊ ಪ್ರೀವಿಯಸ್ ಒಂದು ವಾರದಿಂದ ಒಂದು ರಿಕ್ರೂಟ್ಮೆಂಟ್ ಅಂದ್ರೆ ಸಿವಿಲ್ ಪಿ ಎಸ್ ಐ ರಿಕ್ರೂಟ್ಮೆಂಟ್ 545 ಇತ್ತಲ್ಲ, ಸೊ ಅದನ್ನ ಕರೆದಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಆಲ್ರೆಡಿ. ಓಕೆ, ಬಟ್ ನೆಕ್ಸ್ಟ್ ಅದ್ರಲ್ಲಿ ಪ್ರಾಬ್ಲಮ್ ಏನಾಗಿತ್ತು, ಆಕ್ಚುಲಿ ಏನಕ್ಕೆ ಮತ್ತೆ ಸಿವಿಲ್ ಪಿ ಎಸ್ ಐ ರಿಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂತ ಇವತ್ತು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಳ್ಳೆ ಅನಿಸಿದ್ರೆ ಖಂಡಿತವಾಗಿ ಲೈಕ್ ಮಾಡಿ. ಸೊ ಇದೇ ತರಹ ವಿಡಿಯೋಸ್ನ ನಾವು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ಮತ್ತೆ ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ತುಂಬ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಫಸ್ಟ್ ಏನಕ್ಕೆ ಕರಿತಿದ್ದಾರೆ ಅಂತ ನೋಡಿ. ಸೊ ಪ್ರೀವಿಯಸ್ ರಿಕ್ರೂಟ್ಮೆಂಟ್ನಲ್ಲಿ ಎಲ್ಲರಿಗೂ ಎಲಿಜಿಬಿಲಿಟಿ ಇರಲಿಲ್ಲ. ಒಂದಿಷ್ಟು ಜನರು ಯಾರು ರೀಸೆಂಟ್ ಆಗಿ ಪಾಸ್ಡ್ ಔಟ್ ಆಗಿದ್ರು, ಸೊ ಅವರಿಗೆ ಅಲ್ಲಿ ಅಪ್ಲೈ ಮಾಡುವಂತ ಒಂದು ಆಪ್ಷನ್ ಇರಲಿಲ್ಲ. ಐ ಮೀನ್ ಅವರನ್ನ ಇನ್ ಎಲಿಜಿಬಲ್ ಅಂತ ಘೋಷಿಸಿದ್ರು. ಸೊ ಅದರಲ್ಲಿ ತುಂಬಾ ಜನರು ನಮಗೆ ಕಮೆಂಟ್ಸ್ ಹಾಕಿದ್ರಿ, ಲೈಕ್ ನಾವು ರೀಸೆಂಟ್ ಆಗಿ ಪಾಸ್ ಔಟ್ ಆಗಿದ್ದೀವಿ, ಸೊ ನಾವು ಅಪ್ಲೈ ಮಾಡ್ತಾ ಇಲ್ಲ, ಏನು ಮಾಡಬೇಕು ಅಂತ. ಸೊ ಎನಿವೇ ಗೈಸ್, ನೀವು ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಗೊತ್ತಿಲ್ಲ ಅಂದ್ರೆ, ಸೊ ಜಸ್ಟ್ ಪ್ರೀವಿಯಸ್ ವಿಡಿಯೋನ ನೋಡಿ, ಪ್ಲೇಲಿಸ್ಟ್ ಅಲ್ಲಿ ಇರುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಟುಡೇಸ್ ನ್ಯೂಸ್ ಏನಂತಂದ್ರೆ, ಇವತ್ತು ಮತ್ತೆ ನಮ್ಮ ಡಿ ಸಿ ಪಿ ಅವರು ಇದ್ದಾರಲ್ಲ, ಸೊ ಅವರು ಟ್ವೀಟ್ ಮಾಡಿದ್ದಾರೆ ನೆಕ್ಸ್ಟ್ 22 ಬರುತ್ತಲ್ಲ ನೆಕ್ಸ್ಟ್ 8 ಫೆಬ್ರವರಿಯಲ್ಲಿ, ಸೊ ಅವಾಗ ಮತ್ತೆ ಇನ್ನೊಂದು ನೋಟಿಫಿಕೇಶನ್ ಮಾಡ್ತೀವಿ. ಪೋಸ್ಟ್ ಡೀಟೇಲ್ಸ್ನ ಇನ್ನೂ ಹಾಕಿಲ್ಲ, ಅಂದ್ರೆ ಎಷ್ಟು ಪೋಸ್ಟ್ ಇರುತ್ತೆ, ಯಾವ ತರ ಅದು ಡಿವೈಡ್ ಆಗಿರುತ್ತೆ, ಇದ್ರ ಬಗ್ಗೆ ಏನಿಲ್ಲ. ಬಟ್ ರಿಕ್ರೂಟ್ಮೆಂಟ್ ಇನ್ನೊಂದು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ಟ್ವೀಟ್ನ ಕೂಡ ನಿಮ್ಗೆ ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಸೊ ಇದು ಸ್ಕ್ರೀನ್ಶಾಟ್ ಇದೆ ಟ್ವೀಟ್ದು, ಸೊ ಡಿ ಜಿ ಪಿ ಕರ್ನಾಟಕ ಅವರಿಂದ ಬರೆದಿರುವಂಥದ್ದು. ಸೊ ಏನು ಬರ್ತಿದ್ದಾರೆ, ವಿ ಆರ್ ರಿಕ್ರೂಟಿಂಗ್ ಮೋರ್, ಒನ್ ಮೋರ್ ನೋಟಿಫಿಕೇಶನ್ ಫಾರ್ ಪಿ ಎಸ್ ಐ ರಿಕ್ರೂಟ್ಮೆಂಟ್ ವಿತ್ ಕಟ್ ಆಫ್ ಡೇಟ್ ಆಸ್ 1/4/21 ವಿಲ್ ಬಿ ನೋಟಿಫೈಡ್ ಆನ್ 22/2/21. ಸೊ ವಾಚ್ ಫಾರ್ ದಿಸ್ ಪ್ಲೇಸ್ ಅಂತ ಅಂದರೆ, ಸೊ ಇನ್ನೊಂದು ನಾವು ರಿಕ್ರೂಟ್ಮೆಂಟ್ನ ಮಾಡ್ತಿದ್ದೀವಿ, ಅದು ಯಾವಾಗ 22 ಫೆಬ್ರವರಿ ಎಂದು. ಆಮೇಲೆ ಇದಕ್ಕೆ ಕಟ್ ಆಫ್ ಡೇಟ್ ಏನಿರುತ್ತೆ ಅಂದರೆ, ಇದಕ್ಕಿಂತ ಒಳಗಡೆನೂ ಪಾಸ್ ಆಗಿರಬೇಕು 1/4/2021. ಅಂದರೆ ರೀಸೆಂಟಾಗಿ ಯಾರ್ಯಾರು ಪಾಸ್ ಆಗಿದ್ದೀರಾ ಅವ್ರಿಗೆ ಯಾವುದೇ ತರಹದ ತೊಂದರೆ ಇಲ್ಲ, ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. 4ನೇ ತಾರೀಕಿನವರೆಗೂ ಯಾರು ಪಾಸ್ ಔಟ್ ಆಗ್ತೀರಾ, ಸೊ ಇವಾಗ 2ನೇ ಮಂತ್ ಆಗಿದೆ, ಇನ್ನು 2 ಮಂತ್ ಬಿಟ್ಟು ನೀವು ಪಾಸ್ ಔಟ್ ಆಗ್ತಿದ್ರೆ ನೀವು ಅಪ್ಲೈ ಮಾಡ್ಬೋದು ಅಂತ. ಅಂದರೆ ನಾವು ಫೈನಲ್ ಇಯರಲ್ಲಿ ಇದ್ದೀವಿ, ಇನ್ನು 4 ತಿಂಗಳಲ್ಲಿ ಮುಗಿದೆ ಆಲ್ಮೋಸ್ಟ್. ಫೆಬ್ರವರಿ ಮಾರ್ಚ್ ಏಪ್ರಿಲ್ನಲ್ಲಿ ಡಿಗ್ರಿ ಮುಗಿಸುವಂಥ ಸ್ಟೂಡೆಂಟ್ಸು ತುಂಬಾ ಇರ್ತಾರೆ. ಸೊ ಅದಕ್ಕೆ ಅವರು ಡೇಟ್ನ ನೋಡಿ 1/4/21 ಇಟ್ಟಿದ್ದಾರೆ. ಅಂದರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ವರೆಗೂ ಡೇಟ್ನ ಇಟ್ಟಿದ್ದಾರೆ. ಸೊ ಫೆಬ್ರವರಿವರೆಗೂ ನೀವು ಪಾಸ್ ಔಟ್ ಆಗ್ತಿದ್ರೆ, ಏಪ್ರಿಲ್ವರೆಗೂ ನೀವು ಪಾಸ್ ಔಟ್ ಆಗ್ತಿದ್ರೆ ನಿಮ್ಗೆ ಯಾವುದೇ ತರಹದ ತೊಂದರೆ ಇಲ್ಲ, ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು ಇದಕ್ಕೆ. ಓಕೆ, ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಗೈಸ್. ಆ್ಯಂಡ್ ಐ ಹೋಪ್ ನಿಮ್ಮ ವಿಡಿಯೋ ಒಳಗೆ ಅನಿಸಿದೆ, ಇದೇ ತರಹದ ಇನ್ಫಾರ್ಮೇಶನ್ ಇನ್ ಫ್ಯೂಚರ್ ಪಡೆಯಲು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಖಂಡಿತವಾಗಿ ಲೈಕ್ನ ಮಾಡಿ. ಧನ್ಯವಾದಗಳು.